ನನ್ನ ಹೆಸರು ವಿಠಲ್ ಶಂಕರಪ್ಪ ದಿರಪ್ಪನವರು ಅಂತ ಹೇಳಿ ಕಾಸ್ರಿ. ನಮ್ಮೂರು ಮೊಗದ್ರಿ, ತಾಲೂಕು ಜಿಲ್ಲಾ ಧಾರವಾಡ ರೀ. ನಾವು ರೊಟ್ಟಿ ಮಿಷಿನ್ ರೊಟ್ಟಿ ಮಾಡಕ್ತೆ ಇದನ್ನ ಮಾಡತ್ತಿದ್ರು. ಮೊದಲ ಟೇಲ್ರಿಂಗ್ ಮಾಡ್ತಿದ್ರು. ನಾವು ಸ್ವಲ್ಪ ಹ್ಯಾಂಡಿಕ್ಯಾಪ್ನೂ ಅದೇವು ರೀ. ಆ ಟೇಲ್ರಿಂಗ್ ಪ್ರೆಸ್ ಮಾಡೋಕೆ ನಮ್ಗೆ ಸ್ವಲ್ಪ ತ್ರಾಸು ಭಾಳ ಆಗ್ತೈತೆ ರೀ. ಆದರೂ ನಮ್ಮ ಅದರ ಬಳಿಕ ನಮಗೆ ಇದು ಧರ್ಮಸ್ಥಳ ಸಂಘಿಲ್ಲಿಂದ ರೀ, ಅವರು ಸ್ವಲ್ಪ ಇದು ರೊಟ್ಟಿ ಮಿಷಿನ್ದು ಒಂದು ಇದೈತೆ ನೋಡಿರಿ ಸ್ವಲ್ಪ ಕಡೆಂತ್ರ ಅಂತ ತಿಳ್ಕಾಸ ಅಂತ ಹೇಳಿದ್ರು. ಆ ಪ್ರಕಾರ ಅವ್ರನ್ನ ಕೇಳಿದ ಬಳಿಕ ಅವರು ಹೇಳಿದ್ರಿ ಅದ್ರ ಬಗ್ಗೆ ಮಾಹಿತಿ. ಆ ಬಳಿಕ ಸೆಲ್ಕೋ ಕಂಪ್ನಿಲಿಂದ ಈಗ ಲೋಕೇಶ್ ಸರ್ ಅವರು ಅವ್ರನ್ನ ಅದು ಭೇಟಿ ಐತಿ ಹೆಸರಿ. ಅವ್ರ ಕಡೆಂದ್ರನ್ನ ರೊಟ್ಟಿ ಮಿಷಿನ್ ಇದು ಸೋಲಾರ್ ಅಟ್ಯಾಚ್ ಮಾಡಿಸಿ ಒಂದು ಹಳಿ ಮಿಷಿನ್ ತೊಗೊಂಡ್ಕಾಸ ನಾವು ಅದನ್ನು ಇದನ್ನು ಮಾಡಿದ್ದು ರೀ. ಮಾಡಿ ಕೆಲಸ ನಾವು ರೊಟ್ಟಿ ಮಿಷಿನ್ ಮೊದಲ ಕಾಲಿಲಿ ಹಂಗೆ ಪ್ರೆಸ್ ಮಾಡಿ ಕರೆಂಟಿನ ಮೇಲೆ ಯೂಸ್ ಮಾಡ್ತಿದ್ದು ರೀ. ಅದು ಬಿಲ್ ಭಾಳ ಬರ್ತಿತ್ತು ರೀ. ಅದು ಬಿಲ್ ಭಾಳ ಬರೋದ್ರ ಸಂಬಂಧ ನಾವು ಸೋಲಾರನ್ನು ಅದಕ್ಕೆ ರೊಟ್ಟಿ ಮಿಷಿನ್ಗೆ ಅಟ್ಯಾಚ್ ಮಾಡಿಸಿ ರೀ. ಅದನ್ನು ನಾವು ರೊಟ್ಟಿ ಇದನ್ನು ಮಾಡಾಕತ್ತೀವಿ ರೀ. ಅವ್ರಿಗೆ ಅದು ಸೋಲಾರ್ ಅಟ್ಯಾಚ್ ಮಾಡಿಸೋಕೆ ಸಂಬಂಧ ಆಗಿರಿ ಧರ್ಮಸ್ಥಳ ಸಂಘಿಲಿಂದ 45,000 ರೂಪಾಯಿ ಲೋನು ತೊಗೊಂಡಿವಿ ರೀ ಸರ್. ನಾವು ಲೋನ್ ತೊಗೊಂಡ್ಕಾಸ ನಾವು ಅದನ್ನು ವಾರ ವಾರ ಕಂತ ರೂಪವಾಗಿ ಅದನ್ನು ನಾವು ಕಟ್ಕೊತಾ ಬಂದಿವಿ ರೀ. ಈಗ ನಮಗೆ ಅದು ಸೋಲಾರ್ನೂ ಫ್ರೀ ಆತ್ರಿ ಸರ್. ಈಗ ನಾವು ದುಡಿಮೆ ಮೇಲೆ ಸ್ವಂತ ದುಡಿಮೆ ಮೇಲೆ ನಾವು ಬದುಕುವಂಗೆ ಒಂದು ಚಾನ್ಸ್ ಸಿಕ್ತರಿ. ಆ ಬಳಿಕ ನಮಗೆ ಇದು ಮ್ಯಾಲೆ ಸೋಲಾರ್ ಹಂಚಿನ ಮನೆ ಇತ್ತು ರೀ. ಇದು ಮ್ಯಾಲಿಂದೆಲ್ಲ ಪೂರ್ತಿ ಅದನ್ನು ಭಾಳ ಸೋರ್ತೈತೆ ರೀ. ಅದು ಇಲ್ಲಿ ನಮಗೆ ರೊಟ್ಟಿ ಮಾಡೋಕೆ ತೊಂದ್ರೆ ಭಾಳ ಆಗ್ತೈತೆ ರೀ. ಆ ಬಳಿಕ ಇವರು ಸ್ವಲ್ಪ ಸರ್ ಆನಂತರ ವೀರೇಂದ್ರ ಸರ್ ಅವರು ಅವರೆಲ್ಲ ಕೂಡಿಕ್ಯಾಸ ರೀ. ಇದಕ್ಕೊಂದು ನಮಗೆ ಇದನ್ನು ಮಾಡಿ ಕ್ಯಾಸ ನಮಗೆ ಪ್ಯಾನಲ್ ಹಾಕ್ಯಾಸ ಎಲ್ಲ ಇದನ್ನು ಮಾಡಿ ರೆಡಿ ಮಾಡಿ ಕೊಟ್ರಿ. ಆ ಬಳಿಕ ಇವು ಬಾಕ ರೊಟ್ಟಿ ಇಡಕ್ಕೆ ಕೊಟ್ರಿ. ಆನಂತರ ಇವು ರೊಟ್ಟಿ ಹಾರಾಕ ನಮಗೆ ಸಣ್ಣ ಇವನು ಕೊಟ್ರಿ ಇವನು ಗಾಡಿ ಇವನು. ಆನಂತರ ಫ್ಯಾನ್ ಕೊಟ್ಟಾರ್ರಿ. ಆನಂತರ ಸೋಲಾರ್ದು 4 ಲೈಟ್ನು ಕೊಟ್ರಿ. ಆ ಸೇಮ್ ನಮಗೆ ಇದನ್ನು ಮಾಡಿ ಕೊಟ್ಟಾರ್ರಿ. ಅವರಿಂದ ನಮಗೊಂದು ಭಾಳ ಹೆಲ್ಪ್ ಆಗೈತೆ ರೀ ಸರ್. ಆನಂತರ ನಾವು ಮೊದಲ ಟೇಲ್ರಿಂಗ್ ಮಾಡ್ತಾಯಿದ್ರು ನಮಗೆ ತುಳಿದ ಕಾಸು ಹೊಲಿಯೋಷ್ಟು ಕೆಪಾಸಿಟಿ ನಮ್ಮಲ್ಲಿ ಶರೀರದೊಳಗೆ ಇದ್ರಿಕ್ಕಿಲ್ಲ ರೀ. ಆ ಒಳಗೆ ನಮಗೆ ನಿಂತ ಕಾಸು ಕೆಲಸ ಮಾಡೋಂಗೆ ಒಂದು ಅನುಕೂಲ ಆತ್ರಿ. ಇದನ್ನು ಸ್ವಂತ ಉದ್ಯೋಗವಾಗಿ ನಾ ಇದನ್ನು ಮಾಡ್ಕೊಂಡಿರಿ ನೋಡಿರಿ ಸರ್.